ಧೀರಜ್ದು ಸೀರೆಯ ಅಂಗಡಿ ಇತ್ತು. ಅವನು ದಿನ ರಾತ್ರಿ ಬೊಂಬೆಗೆ ಸೀರೆಯನ್ನ ಉಡಿಸ್ತಾ ಇದ್ದ. ಯಾಕಂದ್ರೆ ಬೆಳಗ್ಗೆ ಅಂಗಡಿ ತೆಗೆದಾಗ ಗ್ರಾಹಕರಿಗೆ ಹೊಸ ಹೊಸ ಸ್ಯಾರಿ ಕಾಣಿಸ್ಲಿ ಅಂತ. ಒಂದು ರಾತ್ರಿ ಧೀರಜ್ಜು ಒಂದು ನೀಲಿ ಸೀರೆಯನ್ನ ಬೊಂಬೆಗೆ ಉಡಿಸ್ತಾನೆ ಮತ್ತೆ ಅಂಗಡಿಯನ್ನ ಕ್ಲೋಸ್ ಮಾಡಿ ಹೋಗ್ತಾನೆ. ಆದ್ರೆ ಮಾರನೇ ದಿನ ಅವನು ಅಂಗಡಿಯನ್ನ ತೆಗೆದು ನೋಡಿದಾಗ ಅವನು ಗಾಬರಿಯಾಗಿರ್ತಾನೆ. ಆ ಬೊಂಬೆ ಮೇಲೆ ನೀಲಿ ಕಲರ್ ಸೀರೆಯನ್ನ ಉಡಿಸಿದ್ದ, ಆದ್ರೆ ಈಗ ಕೆಂಪು ಕಲರ್ ಆಗಿದೆ. ಇದು ಹೇಗ್ ಸಾಧ್ಯ? ನಾನಂತೂ ನಿನ್ನೆ ನೀಲಿ ಸೀರೆ ಉಡಿಸಿದ್ನಲ್ಲ, ಮತ್ತೆ ಈ ಸಾರಿನಂತೂ ನಾನು ಯಾವತ್ತು ನೋಡೇ ಇಲ್ವಲ್ಲ. ಇಂಥ ಸ್ಯಾರಿ ಅಂತೂ ನನ್ನ ಅಂಗಡಿಗೆ ಯಾವತ್ತೂ ಬಂದೇ ಇಲ್ವಲ್ಲ. ಧೀರಜ್ ಆ ಕೆಂಪು ಕಲರ್ ಸೀರೆಯನ್ನ ಚೆನ್ನಾಗಿ ನೋಡ್ದ. ಬಟ್ಟೆ ಅಂತೂ ತುಂಬಾ ಚೆನ್ನಾಗಿದೆ, ಆದ್ರೆ ಬಹುಶಃ ಇದನ್ನ ಇನ್ನೊಂದ್ ಸ್ವಲ್ಪ ಸರಿಯಾಗಿ ಉಡಿಸಿದ್ರೆ ಎಲ್ಲ ಸರಿಯಾಗಿರುತ್ತೆ. ಮೊದಲು ಅಂಗಡಿನ ಕ್ಲೀನ್ ಮಾಡ್ತೀನಿ, ಆಮೇಲೆ ನೋಡ್ತೀನಿ. ಧೀರಜ್ ಅಂಗಡಿಯನ್ನ ಸ್ವಚ್ಛಗೊಳಿಸ್ತಿದ್ದ. ಅವನು ಕ್ಲೀನಿಂಗ್ ಅನ್ನ ಮುಗಿಸಿದ ತಕ್ಷಣ ಅಲ್ಲಿ ಒಬ್ರು ಕಸ್ಟಮರ್ ಬಂದ್ರು, ರೇಣುಕಾ. ರೇಣುಕಾಳ ಗಮನ ಆ ಕೆಂಪು ಬಣ್ಣದ ಸ್ಯಾರಿ ಕಡೆ ಹೋಯ್ತು. ಅರೆ ವಾ, ಆ ಸೀರೆ ಎಷ್ಟಣ್ಣ? ಈಗ ಧೀರಜ್ ಸಂಕಟದಲ್ಲಿ ಸಿಕ್ಕಾಕೊಂಡ. ಅವನಿಗೆ ಯೋಚನೆ, ಇದಕ್ಕೆಷ್ಟು ಬೆಲೆ ಹೇಳೋದು ಅಂತ. ಎಷ್ಟೋ ಒಂದು ಬೆಲೆ ಹೇಳ್ತೀನಿ. ಇದೇನು ಈ ಸ್ಯಾರಿ ನನ್ನ ಅಂಗಡಿದಾ? ಇದು ನನಗೆ ಸುಮ್ಮನೆ ಸಿಕ್ಕಿರೋದು. ಇದು 1000 ರೂಪಾಯಿದು ಅಕ್ಕ. ಸರಿ, ಪ್ಯಾಕ್ ಮಾಡಿ. ಆಯ್ತು. ಧೀರಜ್ಜು ಆ ಸ್ಯಾರಿಯನ್ನ ಪ್ಯಾಕ್ ಮಾಡಿ ರೇಣುಕಾಗೆ ಕೊಡ್ತಾನೆ. ರೇಣುಕಾ ಆ ಸ್ಯಾರಿ ತಗೊಂಡು ಮನೆಗ್ ಬರ್ತಾಳೆ. ಅಯ್ಯೋ, ನಾನು ಯಾವಾಗ್ಲಿಂದ ನಿನಗೆ ವೇಟ್ ಮಾಡ್ತಾ ಇದ್ದೀನಿ, ಎಲ್ಲಿ ಹೋಗಿದ್ದೆ? ಅದು ನೀನು ಮಲ್ಕೊಂಡಿದ್ದೆ, ಅದಕ್ಕೆ ಅನ್ಕೊಂಡೆ ಶಾಪಿಂಗ್ ಮಾಡ್ಕೊಂಡ್ ಬರೋಣ ಅಂತ. ಇಲ್ ನೋಡಿ, ಎಷ್ಟ್ ಚೆನ್ನಾಗಿದೆ ಅಲ್ವಾ? ಬರೀ 1000 ರೂಪಾಯಿ ಅಷ್ಟೇ. ನನ್ ತಂಗಿ ಮದ್ವೆ ದಿನ ಇದನ್ನೇ ಹಾಕೋತೀನಿ, ಏನ್ ಹೇಳ್ತೀರಾ? ಚೆನ್ನಾಗಿದೆ. ಆದ್ರೆ ರೇಣುಕಾ, ನಿನ್ ಹತ್ರ ಎಷ್ಟೊಂದ್ ಸಾರಿ ಇದೆಯಲ್ಲ, ಪೂರ್ತಿ ಇನ್ನೂ ಹಾಕೊಂಡೇ ಇಲ್ಲ. ಯಾವಾಗ ಹಾಕೊಂತೀಯ ಅದನ್ನ? ಉಟ್ಕೋತೀನಿ, ಮದ್ವೆನಲ್ಲಿ ಬೇರೆ ಬೇರೆ ಫಂಕ್ಷನ್ ಗಳಿಗೆಲ್ಲದಕ್ಕೂ ಉಟ್ಕೋತೀನಿ. ಸರಿ, ಅದು ಕೂಡ ನಿನಗ್ ಗೊತ್ತಿದೆ ಸೀರೆ ಕಲೆಕ್ಷನ್ ಮಾಡೋದು ಅಂದ್ರೆ ನನ್ಗೆ ಎಷ್ಟ್ ಇಷ್ಟ ಅಂತ. ಆಹಾ, ಈಗ ಹೋಗಿ ಇದನ್ನ ಅಲ್ಮಾರಿಯಲ್ಲಿಡು, ನನ್ಗೇನಾದ್ರೂ ತಿನ್ನೋದಕ್ ಮಾಡು. ಹಾ, ನನಗ್ ಗೊತ್ತಿತ್ತು ನಿಮ್ಗೆ ಹಸ್ವಾಗಿದೆ ಅಂತ, ಅದಕ್ಕೆ ನಾನು ಬರುವಾಗ ಜಿಲೇಬಿ ಮತ್ತೆ ಸಮೋಸ ತಗೊಂಡ್ ಬಂದೆ. ಇದಲ್ವಾ ವಿಷಯ? ವರೇ ವಾ ರೇಣುಕಾ. ರೇಣುಕಾ ಸೀರೆಯನ್ನ ಅಲ್ಮಾರಿಯಲ್ಲಿಟ್ಟು ಮತ್ತೆ ರಾಜು ಜೊತೆ ಊಟ ಮಾಡೋದು ಕೂತ್ಲು. ಅವರಿಬ್ರು ತಿಂತಾ ಇರ್ಬೇಕಂದ್ರೆ ಆಗ ಇದ್ದಕ್ಕಿದ್ದ ಹಾಗೆ ಬೆಡ್ರೂಮ್ ಇಂದ ಏನೋ ಜೋರಾಗಿ ಸತ್ ಕೇಳಿಸ್ತಿತ್ತು. ಇದೇನಾಯ್ತು ಗೊತ್ತಿಲ್ಲ. ಇಬ್ರು ಎದ್ದು ಬೆಡ್ರೂಮ್ಗೆ ಹೋದ್ರು. ಅಲ್ಲಂತೂ ಎಲ್ಲಾನೂ ಸರಿಯಾಗೇ ಇತ್ತು, ಏನು ಬಿದ್ದಿಲ್ಲ ಮತ್ತೆ ಮುರ್ದಿಲ್ಲ. ಬಹುಶಃ ಹೊರಗಿಂದ ಏನೋ ಶಬ್ದ ಬಂದಿರ್ಬೇಕು. ಸರಿ, ಅವತ್ತು ಪೂರ್ತಿ ರಾತ್ರಿ ರಾಜೇಶ್ ಮತ್ತೆ ರೇಣುಕಾಗೆ ಯಾವ್ದಾದ್ರೂ ಮುರ್ದೋಗಿರೋ ಸದ್ದು ಕೇಳಿಸ್ತಾನೇ ಇತ್ತು. ಅಷ್ಟಕ್ಕೂ ಈ ಸದ್ದು ಎಲ್ಲಿಂದ ಬರ್ತಿದೆ ನನಗೂ ಅರ್ಥನೇ ಆಗ್ತಾ ಇಲ್ಲ. ಮತ್ತೆ ಏಕಾಏಕಿ ರಾಜೇಶ್ ಅಲ್ಮಾರಿಯನ್ನ ತೆಗಿತಾನೆ, ಮತ್ತೆ ಒಳಗಿನ ಸ್ಥಿತಿಯನ್ನ ನೋಡಿ ಗಾಬರಿಯಾಗಿ ನಿಲ್ತಾನೆ. ಇದೆಲ್ಲ ಹೇಗ್ ಬಿದ್ದೋಯ್ತು ಕೆಳಗೆ? ಅದಂತೂ ಗೊತ್ತಿಲ್ಲ, ಆದ್ರೆ ಆ ಸದ್ದು ಖಂಡಿತ ಇಲ್ಲಿಂದಾನೇ ಬಂದಿದ್ದು. ಹಾ, ನಾನು ಇವಾಗ್ಲೇ ಸರಿ ಮಾಡ್ತೀನಿ. ರಾಜೇಶ್ ಮತ್ತೆ ರೇಣುಕಾ ಇಬ್ರು ಸೇರಿ ಎಲ್ಲಾ ಸಾರಿಗಳನ್ನ ಮಡ್ಚಿಟ್ಟು ತುಂಬಾ ಕ್ಲೀನ್ ಆಗಿ ಅಲ್ಮಾರಿಯಲ್ಲೇ ಇಡ್ತಾರೆ, ಮತ್ತೆ ಅಲ್ಮಾರಿಯನ್ನ ಮುಚ್ಚುತ್ತಾರೆ. ಮತ್ತೆ ರಾತ್ರಿ ಹೊತ್ತು ರಾಜೇಶ್ ಮತ್ತೆ ರೇಣುಕಾ ಮಲ್ಗಿರ್ಬೇಕಾದ್ರೆ ಮತ್ತೆ ಅವ್ರಿಗೆ ಅದೇ ತರ ಜೋರಾಗಿ ಸದ್ದು ಕೇಳಿಸ್ತಾ ಇರುತ್ತೆ. ಅಲ್ಮಾರಿಯಲ್ಲಿ ಏನೋ ವ್ಯತ್ಯಾಸ ಆಗಿದೆ. ಇರು, ನಾನ್ ನೋಡ್ತೀನಿ. ರಾಜೇಶು ಅಲ್ಮಾರಿನ ತೆಗಿತಾನೆ. ಅಲ್ಮಾರೆ ಸರಿಯಾಗೇ ಇರುತ್ತೆ. ಮತ್ತೆ ಯಾವಾಗ ರಾಜೇಶು ಅಲ್ಮಾರಿಯಿಂದ ಈ ಕಡೆ ತಿರುಗಿದ್ನೋ ಆಗ ರೇಣುಕಾಗೆ ಅಲ್ಮಾರಿಯೊಳಗೆ ಒಂದು ಭೂತ ಕಾಣಿಸ್ಕೊಳ್ತು. ರಾಜೇಶ್, ಭೂತ, ನಿನ್ ಹಿಂದೆ ಭೂತ ಇದೆ. ರಾಜೇಶು ಹಿಂದೆ ತಿರುಗ್ದ. ಅವನ್ಗೆ ಯಾವುದೇ ಭೂತ ಕಾಣಿಸ್ಕೊಂಡಿಲ್ಲ. ಎಲ್ಲಿದೆ ಭೂತ? ಅದು ಅಲ್ಲೇ ಇತ್ತು, ಅಲ್ಮಾರಿಲ್ ಕೂತಿತ್ತು. ಎಲ್ಲಿದೆ? ನನಗಂತೂ ಏನು ಕಾಣಿಸ್ತಿಲ್ಲ. ಅಲ್ಲಿ ನೋಡಲ್ಲಿ, ನನ್ನ ಎದುರುಗಡೆ ಕೂತಿದೆ. ಅದು ಆ ಕೆಂಪು ಸೀರೆ ಉಟ್ಕೊಂಡಿದೆ. ಈ ಕೆಂಪ್ ಸಾರಿ ಅಂತೂ ಇಲ್ಲೇ ಇದೆ ಅಲ್ಲ ರೇಣುಕಾ, ನೀನೇ ನೋಡು. ಬೇಡ ಬೇಡ, ಆ ಭೂತ ಕೂಡ ಅದೇ ಸೀರೆ ಉಟ್ಕೊಂಡಿದೆ. ಒಂದ್ ವೇಳೆ ಇದನ್ನ ಭೂತ ಹಾಕೊಂಡಿತ್ತು ಅಂದ್ರೆ ಮತ್ತೆ ಇದೇನಿದು? ನೀನ್ ಈ ಕಡೆ ಬಾ, ಆ ಭೂತ ಅಲ್ಲೇ ಕೂತ್ಕೊಂಡಿದೆ. ರಾಜೇಶು ಆ ಕೆಂಪು ಸ್ಯಾರಿಯನ್ನ ತಗೋತಾನೆ.
ನಿನ್ಗೆ ಈ ಸೀರೆಯಿಂದ ಭಯ ಆಗ್ತಿದೆ ತಾನೆ? ನಾನಿದನ್ನ ಕಿಟಕಿಯಿಂದ ಹೊರಗಾಕ್ತೀನಿ. ಆನಂತರ ರಾಜೇಶ್ ಆ ಕೆಂಪು ಸೀರೆಯನ್ನ ತಗೊಂಬಂದು ಹೊರಗಡೆ ಕೆಳಗ್ ಬಿಸಾಕ್ಬಿಡ್ತಾನೆ. ಮತ್ತೆ ಅಲಮಾರಿಯಲ್ಲಿ ಕೂತಿದ್ದ ಆ ಭೂತ ಮಾಯ ಆಗುತ್ತೆ. ಈಗ ಆ ಸೀರೆ ಇಲ್ಲ, ಆ ಭೂತ ಕೂಡ ಮಾಯ ಆಗೋಯ್ತು. ಒಳ್ಳೇದು, ನೀನು ವಿಶ್ರಾಂತಿ ತಗೋ ರೇಣುಕ, ನಿನ್ಗೆ ವಿಶ್ರಾಂತಿ ಬೇಕಾಗಿದೆ. ಹೆದರ್ಕೊಂಡಿದ್ದ ರೇಣುಕ ಅವರ ಗಂಡನನ್ನ ಬಿಗಿಯಾಗಿ ಹಿಡ್ಕೊಂಡು ಮಲ್ಕೊಂತಾಳೆ. ಮಾರನೇ ದಿನ ಅವಳು ಎದ್ದಾಗ ಅವಳ ದೃಷ್ಟಿ ಆ ಅಲ್ಮಾರೆ ಕಡೆ ಹೋಯ್ತು. ಅವಳು ಎದ್ದು ಆ ಅಲ್ಮಾರೆ ಕಡೆ ಹೋಗ್ತಾಳೆ. ಅವಳು ಆ ಅಲ್ಮಾರೆಯನ್ನ ತೆಗ್ದಾಗ ಏನಾಯ್ತು ಏನಾಯ್ತು? ಅದೇ ಕೆಂಪು ಸೀರೆ. ಆದ್ರೆ ಇದು ಹೇಗ್ ಸಾಧ್ಯ? ನಾನು ಆ ಸೀರೆನ ಬಿಸಾಕದ್ನಲ್ಲ, ಮತ್ತೆ ಇದು ವಾಪಸ್ ಹೇಗ್ ಬಂತು? ಈ ಸತಿ ನಾನು ಈ ಸ್ಯಾರಿನ ಸುಟ್ಟಾಕ್ತೀನಿ. ರಾಜೇಶು ಆ ಸೀರೆಗೆ ಬೆಂಕಿ ಹಾಕಿ ಆ ಬೂದಿಯನ್ನ ಡಸ್ಟ್ಬಿನ್ ಹಾಕ್ತಾನೆ. ಈಗ ಅದು ವಾಪಸ್ ಬರೋದಿಲ್ಲ. ಕೊನೆಗೆಗೋ ಆ ಸ್ಯಾರಿಯನ್ನ ಸುಟ್ಟಾಯ್ತು. ಆದ್ರೆ ರೇಣುಕಾಗೆ ಈಗ್ಲೂ ಕೂಡ ಆ ಸ್ಯಾರಿ ಹಾಕೊಂಡಿದ್ದ ಭೂತದ ಮುಖ ಚೆನ್ನಾಗ್ ನೆನಪಿದೆ. ಸಂಜೆ ರೇಣುಕ ಅಲ್ಮಾರೆಯನ್ನ ತೆಗ್ದಾಗ ಆ ಕೆಂಪು ಸೀರೆ ಮತ್ತೆ ಅಲ್ಮಾರೆಯಲ್ಲೇ ಇತ್ತು. ರಾಜೇಶ್, ಈ ಸೀರೆ ವಾಪಸ್ ಮತ್ತೆ ಬಂದಿದೆ. ನಾವು ಸೀರೆನ ಈಗ್ಲೇ ದೇವಸ್ಥಾನಕ್ಕೆ ತಗೊಂಡೋಗ್ಬೇಕು. ಸರಿ ನಡಿ. ರೇಣುಕ ಮತ್ತೆ ರಾಜೇಶ್ ಕಾರಲ್ಲಿ ಕೂತ್ಕೊಂಡು ದೇವಸ್ಥಾನದ ಕಡೆ ಹೋಗ್ತಾ ಇರ್ತಾರೆ. ಆ ಕೆಂಪು ಸೀರೆನ ಹಿಂದೆ ಇರೋ ಸೀಟಲ್ಲಿ ಇಟ್ಟಿರ್ತಾರೆ. ಆದ್ರೆ ಯಾವಾಗ ಅವರು ದೇವಸ್ಥಾನಕ್ಕೆ ತಲುಪ್ತಾರೋ? ಅಯ್ಯೋ ರೇಣುಕ, ಸೀರೆ ಎಲ್ಲೋಯ್ತು? ಇವಾಗ ತಾನೇ ಅಲ್ಲಿತ್ತಲ್ರಿ. ಆ ಸೀರೆ ಮಾಯ ಆಗೋಯ್ತಾ? ಯಾಕಂದ್ರೆ ಅದು ಸ್ಯಾರಿ ಅಲ್ಲ, ಬದಲಿಗೆ ಒಂದು ಭೂತ. ಮತ್ತೆ ಆ ಭೂತದ ಮುಂದಿನ ಬೇಟೆ ನಿಮ್ಮ ಹೆಂಡತಿ. ನಮ್ಗೆ ಸಹಾಯ ಮಾಡಿ ಪಂಡಿತ್ರೆ. ನಿಮ್ಮ ಹೆಂಡತಿನ ಕಾಪಾಡ್ಬೋದು, ಆದ್ರೆ ಇದು ತುಂಬಾ ಕಷ್ಟದ ಕೆಲ್ಸ. ನೀನು ಆ ಸ್ಯಾರಿನ ಹೇಗಾದ್ರೂ ಮಾಡಿ ತಗೊಂಬಂದು ಮಾತೆ ದೇವಿಯ ಮುಂದೆ ಸುಟ್ಟಾಕ್ಬೇಕು. ಆದ್ರೆ ಇದು ಹೇಗ್ ಸಾಧ್ಯ? ನಾನು ಸ್ಯಾರಿನ ತಂದಿದ್ನಲ್ಲ, ಮತ್ತೆ ಅದು ಮಾಯ ಆಗಿದೆ. ಒಂದೇ ದಾರಿ ಇರೋದು, ನಿನ್ನ ಹೆಂಡತಿ ಆ ಕೆಂಪು ಸೀರೆನ ಹುಟ್ಕೋಬೇಕು. ಆದ್ರೆ ಅದನ್ನ ಹಾಕೊಂಡಿದ ತಕ್ಷಣ ಭೂತ ನಿನ್ನ ಹೆಂಡತಿಯ ಶರೀರದೊಳಗೆ ನುಗ್ಗ್ಬಿಡುತ್ತೆ. ಆಮೇಲೆ ಏನಾದ್ರೂ ಮಾಡಿ ನಿನ್ನ ಹೆಂಡತಿನ ದೇವಸ್ಥಾನದೊಳಗೆ ಕರ್ಕೊಂಡ್ ಬರ್ಬೇಕು. ಆದ್ರೆ ಆ ಭೂತ ನನ್ನನ್ನ ಇಲ್ಲಿಗೆ ಬರೋದಕ್ಕೆ ಬಿಡತ್ತ? ಕಷ್ಟ ಇದೆ, ತುಂಬಾ ಕಷ್ಟ ಇದೆ, ಆದ್ರೆ ಅಸಾಧ್ಯ ಅಲ್ಲ. ನಾನ್ ನಿಮ್ಗೋಸ್ಕರ ಇಲ್ಲಿ ಹೋಮ ಮಾಡ್ತೀನಿ. ಮತ್ತೆ ನೀನು ಸ್ಯಾರಿ ಹುಟ್ಕೊಳ್ಳೋದಕ್ಕೂ ಮುಂಚೆ ಈ ದಾರನ ನಿನ್ನ ಕುತ್ತಿಗೆಯಲ್ಲಿ ಮತ್ತೆ ನಿನ್ನ ಕೈಯಲ್ಲಿ ಕಟ್ಕೋಬೇಕು. ನೆನ್ಪಿರ್ಲಿ, ಈ ದಾರನ ಕಿತ್ತಾಕ್ಬಾರ್ದು. ನಾನು ಪ್ರಯತ್ನ ಪಡ್ತೀನಿ. ಇರೋದೊಂದೇ ದಾರಿ ಅಮ್ಮ, ನೀನಿದನ್ನ ಮಾಡ್ಲೇಬೇಕು. ಆಯ್ತು ಸ್ವಾಮಿಗಳೇ. ಸ್ವಾಮಿಗಳು ರಾಜೇಶ್ ಮತ್ತೆ ರೇಣುಕಾ ಕುತ್ತಿಗೆಗೆ ಮತ್ತೆ ಕೈಗೆ ಕಪ್ಪು ಬಣ್ಣದ ದಾರವನ್ನ ಕಟ್ತಾರೆ. ಇದು ನಿಮ್ಮಿಬ್ಬರನ್ನ ರಕ್ಷಣೆ ಮಾಡುತ್ತೆ. ಆ ಪಂಡಿತರಿಂದ ಆಶೀರ್ವಾದವನ್ನ ಪಡ್ಕೊಂಡು ಇಬ್ರು ಕೂಡ ಮನೆಗೆ ಹೊರಡ್ತಾರೆ. ತುಂಬಾ ಭಯದಿಂದನೆ ಇಬ್ರು ಮನೆಯೊಳಗೋಗ್ತಾರೆ. ಅಲ್ಲಿ ಹೋಗಿ ಆ ಅಲ್ಮಾರಿಯನ್ನ ತೆಗ್ದಾಗ ಆ ಸ್ಯಾರಿ ಅಲ್ಲೇ ಇತ್ತು. ರೇಣುಕ ಆ ಸೀರೆಯನ್ನ ಹೊರಗ್ ತೆಗಿತಾಳೆ. ನನಗ್ ತುಂಬಾ ಭಯ ಆಗ್ತಾ ಇದೆ ರಾಜೇಶ್. ಭಯ ಅಂತೂ ನನಗೂ ಆಗ್ತಿದೆ, ಆದ್ರೆ ನಾವ್ ಇದನ್ನ ಮಾಡ್ಲೇಬೇಕು. ನೀನ್ ಸ್ಯಾರಿ ಹಾಕೋ. ಸರಿ. ರೇಣುಕ ಆ ಕೆಂಪು ಸೀರೆಯನ್ನ ಹುಟ್ಕೊಂಡ್ಲು. ನಂತರ ಅವಳ ಮುಖದಲ್ಲಿ ಭಯ ಹೊರಟೋಯ್ತು. ರೇಣುಕಾಳ ಹಾವ ಭಾವ ಬದಲಾಗಿದೆ. ಅವಳ ಕಂಗಳು ಕೆಂಪಾಗಿದೆ. ಮತ್ತೆ ಅವಳು ಪೂರ್ತಿಯಾಗಿ ಭೂತವಾಗಿ ಬದಲಾಗಿದ್ದಾಳೆ. ನನ್ಗನ್ಸುತ್ತೆ ರೇಣುಕ ಮೇಲೆ ದೆವ್ವ ಬಂದಿದೆ ಅಂತ. ನಾನು ಇವಳನ್ನ ಈಗ್ಲೇ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು. ರಾಜೇಶು ರೇಣುಕಾಳ ಕೈಯನ್ನ ಹಿಡ್ಕೊಂಡು ಅವಳನ್ನ ಎಳ್ಕೊಂಡು ಗಾಡಿವರೆಗೂ ಕರ್ಕೊಂಡ್ಬರ್ತಾನೆ. ಆ ನಂತರ ಫುಲ್ ಸ್ಪೀಡ್ ಅಲ್ಲಿ ದೇವಸ್ಥಾನದ ಕಡೆ ಹೋಗ್ತಾ ಇರ್ತಾನೆ. ದಾರಿಯಲ್ಲಿ ರೇಣುಕ ಜೋರ್ ಜೋರಾಗಿ ನಗಾಡ್ತಾ ಇರ್ತಾಳೆ. ನೀ ನನ್ನ ಏನು ಮಾಡಕ್ಕಾಗಲ್ಲ. ರೇಣುಕ ಗಾಡಿಯಿಂದ ಜಿಗಿಯೋ ಪ್ರಯತ್ನ ಮಾಡ್ತಾಳೆ. ಆದ್ರೆ ರಾಜೇಶು ಅವಳ ಕೈಗಳನ್ನ ಹಿಡ್ಕೋತಾನೆ. ಇಲ್ಲಿ ದೇವಸ್ಥಾನದಲ್ಲಿ ಪಂಡಿತರ ಮಂತ್ರ ಕೂಡ ಕೆಲಸ ಮಾಡೋದಕ್ಕೆ ಶುರು ಮಾಡಿತ್ತು. ಭೂತ ಶಾಂತವಾಯಿತು. ಮತ್ತೆ ರೇಣುಕ ಪ್ರಜ್ಞೆ ತಪ್ತಾಳೆ. ದೇವಸ್ಥಾನಕ್ಕೆ ತಲುಪಿ ಪ್ರಜ್ಞೆ ತಪ್ಪಿರೋ ರೇಣುಕಾಳನ್ನ ರಾಜೇಶ್ ಒಳಗ್ ತಗೊಂಡೋಗ್ತಾನೆ. ಬಂದ್ವಿ ಪಂಡಿತ್ರೆ. ಇವಳನ್ನ ಈ ಚಕ್ರದೊಳಗೆ ಕೂರಿಸು. ರೇಣುಕಾಳನ್ನ
ಚಕ್ರದಲ್ಲಿ ಕೂರಿಸಲಾಗುತ್ತೆ. ಪಂಡಿತರು ತಮ್ಮ ಮಂತ್ರವನ್ನ ಪಠಿಸ್ತಾರೆ. ರೇಣುಕ ಒಳಗಿದ್ದ ಆ ಭೂತ ಒದ್ದಾಡೋದಕ್ಕೆ ಶುರು ಮಾಡುತ್ತೆ. ಪಂಡಿತರ ಮಂತ್ರದಿಂದ ರೇಣುಕಾಳ ಸ್ಯಾರಿಗೆ ಬೆಂಕಿ ಹತ್ಕೊಳ್ಳುತ್ತೆ. ಆ ಭೂತದ ಸ್ಯಾರಿ ಸುಟ್ಟೋಯ್ತು. ರೇಣುಕಾಳ ಶರೀರದ ಮೇಲೆ ಇನ್ನೊಂದು ಕೆಂಪು ಸ್ಯಾರಿ ಬರುತ್ತೆ. ಈಗ ಭೂತದ ಸೀರೆ ನಾಶ ಆಗಿದೆ, ಜೊತೆಲಿ ಆ ಭೂತ ಕೂಡ. ರೇಣುಕಾಳಿಗೆ ಪ್ರಜ್ಞೆ ಬರುತ್ತೆ. ರೇಣುಕಾ ಮತ್ತೆ ಅವಳ ಗಂಡ ಇಬ್ರು ಪಂಡಿತರ ಹತ್ರ ಆಶೀರ್ವಾದ ಪಡಿತಾರೆ ಮತ್ತೆ ಅವರು ಮನೆಗೆ ಹೋಗ್ತಾರೆ. ಆ ನಂತರ ಅವ್ರಿಗೆ ನೆಮ್ಮದಿಯಾಗಿ ನಿದ್ದೆ ಬಂತು. ಮತ್ತೆ ಯಾವತ್ತೂ ಅವರ ಮನೆಯಲ್ಲಿ ಕೆಟ್ಟ ವಿಚಾರಗಳು ನಡೀತಾನೇ ಇರಲಿಲ್ಲ.